ಜನರ ಸಮಸ್ಯೆಯನ್ನ ಆಲಿಸೋದಕ್ಕೆ ಆಡಳಿತವನ್ನೇ ಶಾಸಕ ಪ್ರದೀಪ್ ಈಶ್ವರ್ ಅವರು ಜನರ ಹತ್ರ ಕರೆ ತಂದಿದ್ದಾರೆ. ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಅವರ ಹೊಸ ಪ್ರಯತ್ನ ಇದು. ವಿಭಿನ್ನ ಪ್ರಯತ್ನಗಳನ್ನ ಮಾಡ್ತಾನೆ ಇರ್ತಾರೆ ಶಾಸಕ ಪ್ರದೀಪ್ ಈಶ್ವರ್. ಈಗ ಮತ್ತೊಂದು ಪ್ರಯತ್ನ, ನಮ್ಮ ಊರಿಗೆ ನಮ್ಮ ಶಾಸಕ ಹೆಸರಲ್ಲಿ ವಿನೂತನ ಕಾರ್ಯ ಮಾಡ್ತಾ ಇದ್ದಾರೆ. ಬಸ್ ಮೂಲಕ ಅಧಿಕಾರಿಗಳನ್ನ ಶಾಸಕ ಪ್ರದೀಪ್ ಈಶ್ವರ್ ಕರೆದೊಯ್ದಿದ್ದಾರೆ. ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಪ್ರದೀಪ್ ಈಶ್ವರ್ ಫುಲ್ ರೌಂಡ್ಸ್ ಹಾಕಿದ್ದಾರೆ ಅಧಿಕಾರಿಗಳ ಜೊತೆ. ಜನರ ಸಮಸ್ಯೆಯನ್ನ ಆಲಿಸಿದ್ದಾರೆ, ಪರಿಹಾರಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ. 17 ಗ್ರಾಮಗಳಿಗೆ ತಾಲೂಕು ಅಧಿಕಾರಿಗಳ ಜೊತೆ ಪ್ರದೀಪ್ ಈಶ್ವರ್ ಅವರು ಭೇಟಿ ನೀಡಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಇದೇ ಬಸ್ ಮೂಲಕ ವಿವಿಧ ಇಲಾಖೆಯ ಅಧಿಕಾರಿಗಳನ್ನ ಜನರ ಹತ್ತಿರನೇ ಕರೆ ತಂದಿದ್ದಾರೆ. ಇಲ್ಲ ಅವ್ರು ಏನು ಬಿಡು ಮುನೇಶ್ವರ ದೇವ್ರು ಪ್ರತಿ ಚಿನ್ನ ಅಂತ ಡಿಪಾರ್ಟ್ಮೆಂಟ್ ಒಳ್ಳೆ ಉಂಟಾರ ಒಬ್ಬೊಬ್ರೆ ಏನೇನು ಬಾಧಿಸ್ಕೊಂಡ್ರೆ ನೀವು ಕೊಟ್ಟಿರೋದು 57 ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತವನ್ನು ಒಪ್ಪಿ ಜನ ಅಪಾರ ಸಂಖ್ಯೆಯಲ್ಲಿ ಓಟ್ ಹಾಕಿ ನಮಗೆ 136 ಕೊಟ್ಟಿದ್ದಾರೆ, ನನ್ನ ಇಲ್ಲಿ ಗೆಲ್ಲಿಸಿದ್ದಾರೆ. ನಮಸ್ತೆ ಚಿಕ್ಕಬಳ್ಳಾಪುರ ಅಂತ ನಗರದಲ್ಲಿ ಮಾಡದೆ ಇದು ಹಳ್ಳಿಗಳು ವಿಸಿಟ್ ಮಾಡ್ತಿದ್ದೀನಿ. ಈಗ ಆದಷ್ಟು ಬೇಗ ಪ್ರತಿ ಹಳ್ಳಿನೂ ಭೇಟಿ ಮಾಡ್ತೀನಿ. ನಮ್ಮ ಕಷ್ಟಪಟ್ಟಿರೋರು, ನಮ್ಮ ಜೊತೆ ನಿಂತಿರೋರು, ಪ್ರತಿಯೊಬ್ಬರು ಕಷ್ಟ ಕೇಳೋದು. ಇದರಲ್ಲಿ ನಮ್ಮ ಅಧಿಕಾರಿಗಳು ಜೊತೆಯಲ್ಲಿ ಬರ್ತಿದ್ದಾರೆ, ತಹಸೀಲ್ದಾರ್ ಸಾಹೇಬರು, ಇಒ ಅವರು, ಸರ್ವೇಯರ್ ಎಲ್ಲರೂ ಬರ್ತಿದ್ದಾರೆ. ಅವ್ರಿಗೂ ಅಭಿನಂದನೆ ಸಲ್ಲಿಸ್ತೀನಿ. ಇದು ಗ್ರಾಮ ಸ್ವರಾಜ್ಯಕ್ಕೆ ಮಹಾತ್ಮ ಗಾಂಧೀಜಿ ಕಂಡ ಕನಸು. 2 ಅಕ್ಟೋಬರ್ ಅವ್ರು ಆಚರಿಸ್ತಿದ್ದೀವಿ. ಇದೆಲ್ಲ ಹಳ್ಳಿಗಳ ಕಡೆ MLA ಬರೋದು, ಅವ್ರು ಕಷ್ಟ ಕೇಳೋದು, ಆದಷ್ಟು ಬಗೆಹರಿಸೋ ಪ್ರಯತ್ನ ಪಡ್ತೀನಿ. ಸ್ಥಳೀಯವಾಗಿ ನಮ್ಮೆಲ್ಲ ಮುಖಂಡರು, ನಾರಾಯಣ ಸೋಮಣ್ಣವ್ರು, ಎಲ್ಲ ನಮ್ಮ ಮುಖಂಡರು, ಜನಾರ್ದನ್ ಅನ್ನೋರು, ಎಲ್ಲ ನಮ್ಮ ಸ್ಥಳೀಯ ಮುಖಂಡರು ಎಲ್ರಿಗೂ ಅಭಿನಂದನೆ ಸಲ್ಲಿಸ್ತೀನಿ. ಈ ಕಾರ್ಯಕ್ರಮ ಯಶಸ್ವಿ. ಇದೇ ಸರ್, ಜನರಲ್ಲಾಗಿ ರೆವಿನ್ಯೂದು ಬರ್ತಿದೆ, ಸ್ಮಶಾನ ಒತ್ತುವರಿದು ಬರ್ತಿದೆ, ಊರಲ್ಲಿ ರೋಡ್ಗಳ ಸಮಸ್ಯೆ ಬರ್ತಿದೆ, ಈ ಊರಿಗೆ ಸ್ಕೂಲ್ ಸಮಸ್ಯೆ ಇದೆ, ಮತ್ತು ಬಸ್ ಸಮಸ್ಯೆ ಇದೆ. ಇದನ್ನೆಲ್ಲ ಪರಿಹರಿಸ್ತೀನಿ ಸರ್. ಈಗ ನಮ್ಮ ಗಮನಕ್ಕೆ ಬಂದಿದೆ, ಈ ಊರಲ್ಲೆಲ್ಲ ಒಂದು ಸಲ ಕಂಪ್ಲೀಟ್ ಕ್ಲೀನ್ ಮಾಡಿಸೋ ಪ್ರಯತ್ನ ಪಡ್ತೀವಿ. ನಮ್ಮ ಆಫೀಸರ್ಸ್ ಎಲ್ಲ 2 ಮಂತ್ಸ್ ಮುಂಚೆ ಒಂದು ಮೀಟಿಂಗ್ ಮಾಡಿದ್ವಿ, ಹಳ್ಳಿಗಳ ಬಗ್ಗೆ ಸರ್ವೆ ಮಾಡಿದ್ವಿ, ಹೋಮ್ವರ್ಕ್ ಮಾಡ್ಕೊಂಡ್ವಿ. ನಮ್ಮ ಲೀಡರ್ಸ್ ಜೊತೆ ಒಂದು ಮೀಟಿಂಗ್ ಮಾಡಿದೆ. ಅಣ್ಣ, ಹಿಂಗೆ ಊರಿಗೆ ಬಂದರೆ ಏನು? ಈಗ ಕೆಲವು ಹಳ್ಳಿಗೆ ಹೋದಾಗ ಏನಾಗುತ್ತೆ, 80 ಕೋಟಿ ಅನುದಾನ ಕೇಳಿಬಿಡ್ತಾರೆ. ಒಂದು ಚಿಕ್ಕ ಹಳ್ಳಿ ಇರುತ್ತೆ, ಅವ್ರು ಕೇಳೋ ಡಿಮ್ಯಾಂಡ್ನ ಫುಲ್ಫಿಲ್ ಮಾಡಬೇಕಾದ್ರೆ ಕನಿಷ್ಠ 10 ಕೋಟಿ ಬೇಕು. ಈ ಹೋಮ್ವರ್ಕ್ ಇಲ್ಲದೆ ಸಡನ್ನಾಗಿ ಹಳ್ಳಿಗಳಿಗೆ ಹೋದಾಗ ಸಮಸ್ಯೆ ಆಗುತ್ತೆ. ನಮಗೂ ಹಳ್ಳಿ ಬಗ್ಗೆ ಗೊತ್ತಿರಬೇಕು, ಪ್ರಿಪೇರ್ ಆಗೇ ಬಂದಿದ್ದೀವಿ. ಇದು ಮುಗಿಸ್ತೀವಿ. ಯಾವ MLA ಮೊದಲಿರೋ MLA ಯಾಕೆ ಸರ್ ಮಾಡಬಾರ್ದಾಗಿತ್ತು? ಮೊದಲಿರೋ MLA ಯಾಕೆ ಮಾಡಬಾರ್ದಾಗಿತ್ತು? ಈಗ ನಾನು ಬಂದಿದ್ದೀನಿ, ಒಂದು 6 ತಿಂಗಳು 1 ವರ್ಷದಲ್ಲಿ ಎಲ್ಲ ಹಳ್ಳಿ ಸುತ್ತೀನಿ, ಅವ್ರ ಕಷ್ಟ ಕೇಳ್ತೀನಿ, ಅವ್ರ ಮನೆ ಮಗನಾಗಿ ನಾನು ಇರ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.